ತಾಲೂಕು ವೈಎನ್ ಹೊಸಕೋಟೆ ಗ್ರಾಮದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಆರ್ಯ ವೈಶ್ಯ ಸಂಘ ಮತ್ತು ಕಂಪಾನಿಯೋ ಇವರ ಸಹಯೋಗದಲ್ಲಿ ಹತ್ತು ದಿನಗಳ ಉಚಿತ ಫುಟ್ಪಾಲ್ ಥೆರಪಿ ಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಮೊದಲ ಬಾರಿಗೆ ಭಾರತದಲ್ಲಿ ಪರಿಚಯಿಸಲಾಗಿದೆ ವೈದ್ಯಕೀಯವಾಗಿ ಪ್ರಾಮಾಣಿಕವಾಗಿ ರಕ್ತ ಪರಿಚಲನೆ ಹಾಗೂ ನರಗಳ ಮತ್ತು ಮಾಂಸಖಂಡಗಳ ಯಾವುದೇ ವಿಧದ ಸರಳ ಮತ್ತು ದೀರ್ಘಕಾಲಿಕ ಸಮಸ್ಯೆಗಳನ್ನು ಔಷಧಿ ರಹಿತವಾಗಿ ಅಡ್ಡ ಪರಿಣಾಮವಿಲ್ಲದೆ ನಿವಾರಿಸಬಹುದಾಗಿದೆ ಮೇಕ್ ಇನ್ ಇಂಡಿಯಾ ಯೋಜನೆ ಅಡಿಯಲ್ಲಿ ದೇಶಾದ್ಯಂತ ಮುನ್ನೂರ ಐವತ್ತು ಶಾಖೆಗಳನ್ನು ಹೊಂದಿದೆ ಹಾಗೆಯೇ ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಜನರು ಪರಿಹಾರ ಕಂಡುಕೊಂಡಿದ್ದಾರೆ ಮೂವತ್ತು ನಿಮಿಷದ ಟೆನ್ಸ್ ಮತ್ತು ಇ ಎಂ ಎಸ್ ಥೆರಪಿಯಿಂದ ನಮ್ಮ ದೇಹದಲ್ಲಿ ಐದು ಕಿಲೋಮೀಟರ್ ವಾಕಿಂಗ್ ಮಾಡಿದಷ್ಟು ರಕ್ತ ಸಂಚಾರ ಮಾಡಲು ಸಹಾಯವಾಗುತ್ತದೆ ನಮ್ಮ ಉಚಿತ ಚಿಕಿತ್ಸೆಯನ್ನ ಪಡೆದು ಈ ಸಮಸ್ಯೆಗಳಿಂದ ಪರಿಹಾರ ಪಡಿಕಿರಿ ನಿಮ್ಮ ಸುತ್ತಮುತ್ತಲಿನ ಸಾರ್ವಜನಿಕರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕಾಗಿ ಕೋರಲಾಗಿದೆ ನಾನು ಸಹ ಮೂರು ಈ ಕ್ಯಾಂಪ್ ಬಂದು ಸೇರಿಕೊಂಡಿದ್ದೀನಿ ಉತ್ತಮವಾದ ಫಲಿತಾಂಶ ಕಾಣಿಸ್ತಾ ಇದೆ ಅಂತ ಅನ್ಬೋದು ಇನ್ನೂ ಏಳು ದಿವಸಗಳ ಕಳೆ ಇಲ್ಲಿರ್ತಾರೆ ಇನ್ನು ಬಂದು ಉಚಿತವಾಗಿ ಸೇವೆಯನ್ನೆಲ್ಲರೂ ಸ್ವೀಕರಿಸಬೇಕಾಗಲಿ ತಮ್ಮಲ್ಲಿ ಹೇಳ್ತಾ ಇದ್ದೀನಿ ಮಿಷನ್ ಇರುತ್ತೆ ಈ ಮಿಷನನ್ನು ಒಂದು ಸಾರಿ ತರ್ಟಿ ಮಿನಿಟ್ಸ್ ನಾವು ಕೂತ್ಕೊಂಡ್ರೆ ಐದು ಕಿಲೋಮೀಟ್ರ್ ವಾಕಿಂಗ್ ಹೋದಂತಹ ಏನು ರಿಸಲ್ಟ್ ಬರುತ್ತೋ ಆ ರಿಸಲ್ಟ್ ಬರುತ್ತೆ ಕೆಲವರಿಗೆ ವಾಕಿಂಗ್ ಹೋಗೋದಕ್ಕೆ ಆಗಲಿರತಕ್ಕಂತಹವರು ಸಮೇತನೂ ಈ ಮಿಷನ್ ತೊಗೊಂಡು ಬಳಸಿದಾಗ ಐದು ಕಿಲೋಮೀಟ್ರಲ್ಲಿ ಹೋಗಿ ಬಂದಿರತಕ್ಕಂತಹ ಏನು ಆರೋಗ್ಯ ಬರುತ್ತೋ ಆ ಆರೋಗ್ಯಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಯಾಕಂದರೆ ಪ್ರತಿಯೊಬ್ಬರಿಗೂ ಆರೋಗ್ಯವೇ ಭಾಗ್ಯ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಏನು ಮಾಡಿದ್ರು ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ಇಲ್ಲಿ ಬಂದು ಈ ಕ ಈ ಕ್ಯಾಂಪಲ್ಲಿ ಪಾಲ್ಗೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಮಿಷನನ್ನು ನೋಡಿ ಒಬ್ಬರಾದರೂ ತೊಗೋಬೋದು ಇಲ್ಲ ಅಕ್ಕಪಕ್ಕದ ಸೇರಿಕೊಂಡು ತೊಗೋಬೋದು ಯಾಕೆಂದರೆ ಇದು ತುಂಬ ದೊಡ್ಡ ಕಾಸ್ಟು ಅಲ್ಲ ಒಂದು ಸಾರಿ ಹಾಸ್ಪಿಟ್ಲಿಗೆ ಹೋದರೆ ಕನ್ಸಲ್ಟೇಷನ್ ಸಾವಿರ ಕೊಡಬೇಕಾಗುತ್ತೆ ನಾವು ಬೆಂಗಳೂರಿಗೆ ಹೋದರೆ ಹತ್ತು ಸಾವಿರ ಖರ್ಚಾಗುತ್ತೆ ಈ ಮಿಷನ್ ತೊಗೊಂಡ್ರೆ ಸುಮಾರು ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ಆಗ್ಬೋದು ಹೆಚ್ಚಿನ ಕಾಸ್ಟ್ಲೇನಲ್ಲ ನನಗೆ ಅನಿಸಿಕೆ ಒಬ್ಬರು ತಗೊಳ್ಳೋದಕ್ಕೆ ಹೆಚ್ಚಿಗೆ ಆದರೆ ಇಬ್ಬರೂ ಮೂರು ಜನ ಸೇರ್ಕೊಂಡು ತೊಗೋಬೋದು ಎಲ್ಲರೂ ಮನೆ ಮಂದಿ ಎಲ್ಲ ಆರೋಗ್ಯ ಕಾಪಾಡ್ಕೋಬೋದು ಅಂತೇಳಿ ಮುಂದೆ ಬರ್ತಕ್ಕಂತಹ ಅನಾರೋಗ್ಯ ಕಾರಣಗಳಿಂದ ನಾವು ದೂರ ಇರೋದಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಇದು ಈ ಸೇವೆಯನ್ನು ಎಲ್ಲ ವೈನಸ್ಕೊಟ್ಟು ಸುತ್ತಮುತ್ತ ಹಳ್ಳಿ ಹಳ್ಳಿಯವರು ಗ್ರಾಮದವರು ಸಹ ಬಂದು ಈ ಕಾರ್ಯಕ್ರಮಕ್ಕೆ ಈ ಸೇವೆಯನ್ನು ತಗೋಬೇಕಂತೇಳಿ ಈ ನಮಸ್ತೆ ನನ್ನ ಹೆಸರು ಕಾರ್ತಿಕ್ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ನಮ್ಮದು ಬಂದ್ಬಿಟ್ಟು ಶಿವಮೊಗ್ಗ ಇರೋದು ಸೊ ಶಿವಮೊಗ್ಗದಿಂದ ನಾವಿಲ್ಲಿ ಬಂದ್ಬಿಟ್ಟು ಒಂದು ಹೆಲ್ತ್ ಕ್ಯಾಂಪ್ ಮಾಡಿಕೊಡ್ತಾಯಿದ್ದೀವಿ ಅಂದರೆ ಆರೋಗ್ಯ ಶಿಬಿರ ಮಾಡಿಕೊಡ್ತಾಯಿದ್ದೀವಿ ಕೋಟೆ ವೈನಸ್ಕೋಟೆ ಪರಮೇಶ್ವರ ದೇವಸ್ಥಾನ ಆರೋಗ್ಯ ಮಂಡಳಿಯಿಂದ ಇಲ್ಲಿ ಆಡಳಿತ ಮಂಡಳಿಯಿಂದ ಇಲ್ಲಿ ಮಾಡಿಕೊಡ್ತಾ ಇದ್ದಾರೆ ಆರ್ಯ ವೈಷ್ಯ ಮಂಡಳಿ ಸಹ ಸು ಸಹಕಾರ ಸಹಕಾರದಿಂದ ಇಲ್ಲಿ ಮಾಡಿಕೊಡ್ತಾ ಇದ್ದಾರೆ ಆ್ಯಕ್ಚುಲಿ ಈ ಥೆರಪಿ ಬಂದ್ಬಿಟ್ಟು ಜನಗಳಿಗೆ ಒಂದು ಉಪಯೋಗ ಆಗುವಂಥದ್ದು ಸೊ ಅಂದರೆ ಈಗ ವಾಕಿಂಗ್ ಮಾಡೋಕ್ಕಾಗೋದಿಲ್ಲ ನಡಿಲಿಕ್ಕಾಗೋದಿಲ್ಲ ಸೊ ಈಗ ಸ್ಟ್ರೋಕ್ ಆದವರಿಗೆ ತೀರಾ ವಯಸ್ಸಾದವರಿಗೆ ಮಂಡಿನೋ ಇದ್ದವರಿಗೆ ಅವರಿಗೆ ಆಗೋದಿಲ್ವಲ್ಲ ಸೊ ಅಂಥವರಿಗೆ ಈ ಥೆರಪಿಯಿಂದ ಐದು ಕಿಲೋಮೀಟ್ರ್ ವಾಕ್ ಮಾಡಿದಷ್ಟು ಅವರಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ನಮ್ಮದು ಮೇಯ್ನು ಬಂದುಬಿಟ್ಟು ದೇಹದಲ್ಲಿ ರಕ್ತ ಸಂಚಾರ ಆಗೋವಂಥ ಒಂದು ಮಾಡಿಕೊಡುವಂಥ ಒಂದು ಚಿಕಿತ್ಸೆ ಆಗಿರುತ್ತದೆ ಸೊ ಈ ಚಿಕಿತ್ಸೆನ ಎಲ್ಲರೂ ಉಪಯೋಗಿಸ್ಕೋಬೋದು ಎಂಟು ವರ್ಷ ಮೇಲ್ಪಟ್ಟರು ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಇದನ್ನು ಉಪಯೋಗ ಮಾಡೋದು ಇದ್ದೀವಿ ಸೊ ಇದನ್ನು ಯಾರಿಗೆ ಕೊಡೋದಿಲ್ಲ ಅಂತಂದರೆ ಪ್ರೆಗ್ನೆಂಟ್ ಲೇಡೀಸಿಗೆ ಕೊಡೋದಿಲ್ಲ ಮತ್ತು ಹಾರ್ಟಲ್ಲಿ ಒಂದು ಮಿಷಿನ್ ಹಾಕಿರ್ತಾರೆ ಪೇಸ್ ಮೇಕರ್ ಅಂತ ಹಾಕಿರ್ತಾರೆ ಅವ್ರಿಗೆ ಕೊಡೋದಿಲ್ಲ ಸೊ ಆಮೇಲೆ ಏನೇ ಆಪ್ರೇಷನ್ ಆಗಿದ್ರು ಅವರಿಗೆ ಒಂದು ವರ್ಷ ಕಂಪ್ಲೀಟ್ ಆಗಿರಬೇಕು ಸೊ ಅದರೊಳಗಿರೋರಿಗೆ ಕೊಡೋದಿಲ್ಲ ಸೊ ಅದು ಬಿಟ್ಟು ಇನ್ನೆಲ್ಲರೂ ಇದನ್ನು ಉಪಯೋಗಿಸ್ಕೋಬೋದು ಸೊ ಇದು ಒಂದು ವಾಕಿಂಗ್ ಪರ್ಪಸ್ಲಿ ಯೂಸ್ ಮಾಡೋದಕ್ಕೆ ಕೊಡ್ತಾ ಇರುವಂಥದ್ದು ಸೊ ಇದೊಂದು ನಮ್ಮ ದೇಶದೇ ಪ್ರಾಡಕ್ಟ್ ಆಗಿರುತ್ತೆ ಸೊ ಕಂಪನಿಯು ಅಂತ ಹೇಳ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಅದ್ರ ಬಗ್ಗೆಯೇ ಆಮೇಲೆ ನಮ್ಮ ದೇಶದೇ ಪ್ರಾಡಕ್ಟ್ ಆಗಿರೋದ್ರಿಂದ ನಮ್ಮ ದೇಶದಲ್ಲಿ ಗುಜರಾತ್ ಆಮದ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಸೊ ಹಾಗಾಗಿ ನಾವು ಇದೇನ್ ಮಾಡ್ತಿದ್ದೆ ಅಂದರೆ ಉಚಿತ ಡೆಮೋ ಸರ್ವಿಸ್ ಕೊಡ್ತಿರೋದು ಏನಕ್ಕೆ ಅಂತಂದರೆ ಇದು ಜನಗಳಿಗೆ ಪ್ರತಿಯೊಂದು ಮನೆಗೂ ರೀಚ್ ಮಾಡೋ ಅನ್ನೋ ಒಂದು ಸರ್ವಿಸ್ನ ಇಟ್ಕೊಂಡು ನಾವು ಕೊಡ್ತಾ ಇದ್ದೀವಿ ಕಾನ್ಸೆಪ್ಟ್ ಇಟ್ಕೊಂಡು ಸೊ ಇದನ್ನು ಮನೆಯಲ್ಲಿ ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡೋದ್ರಿಂದ ಐದು ಕಿಲೋಮೀಟ್ರ್ ವಾಕ್ ಮಾಡೋದಷ್ಟು ಸೊ ಅವ್ರಿಗೆ ಇಡೀ ದೇಹದಲ್ಲಿ ರಕ್ತ ಸಂಚಾರ ಆಗುತ್ತೆ ಅನ್ನೋ ಒಂದು ಮನೋಭಾವನೆಯಿಂದ ನಾವು ಇದೇನು ಮಾಡ್ತಿದ್ವಿ ಸರ್ವಿಸ್ನ ಕೊಡ್ತಾ ಇದ್ದೀವಿ ಸೊ ಅಂದರೆ ಈಗ ವಾಕಿಂಗ್ ಹೋಗೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಇದನ್ನು ಉಪಯೋಗ ಮಾಡೋದಕ್ಕೆ ಕೊಡ್ತಾ ಇರೋವಂಥದ್ದು ಸೊ ಇದನ್ನು ಪ್ರತಿಯೊಬ್ಬರು ಉಪಯೋಗಿಸ್ಕೋಬೋದು ನಮ್ಮಲ್ಲಿ ಕೆಲವೊಂದು ಇಂಪ್ರೂವ್ಮೆಂಟ್ಗಳು ಆಗ್ತದೆ ಕೆಲವರು ಬಂದವರಿಗೆ ಸೊ ಕೆಲವೊಬ್ಬರಿಗೆ ನೋವು ಜಾಸ್ತಿಯಾಗಿ ಕಡಿಮೆ ಆಗಿರೋದು ಇದೆ ಕೆಲವೊಬ್ಬರಿಗೆ ಬರೀ ಮೂರೇ ದಿನಕ್ಕೆ ಈಗ ಮಾಡಿ ಇವತ್ತಿಗೆ ಮೂರನೇ ನಾಲ್ಕನೇ ದಿನ ಸೊ ಸ್ವಲ್ಪ ಕೆಲವೊಬ್ಬರಿಗೆ ಪರವಾಗಿಲ್ಲ ಅಂತಿದ್ದಾರೆ ಸೊ ಹಾಗೆ ಇದನ್ನು ಕಂಟಿನ್ಯೂ ಅಂದರೆ ಅವ್ರ ಲೈಫ್ ಟೈಮ್ ಇದನ್ನು ಉಪಯೋಗಿಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋದಿಲ್ಲ ಸೊ ಇದನ್ನು ಯೂಸ್ ಮಾಡೋದರಿಂದ ಮುಂದೆ ಮೆಡಿಷನ್ ತೊಗೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ ಎಷ್ಟೋ ಜನಗಳು ನಮ್ಮಲ್ಲಿ ಈ ಥೆರಪಿ ಯೂಸ್ ಮಾಡಿಕೊಂಡು ಮೆಡಿಷನ್ನ ತೊಗೊಳೋದನ್ನು ಬಿಟ್ಬಿಟ್ಟಿದ್ದಾರೆ ಸೊ ವಿತ್ ಶುಗರು ಬಿ ಪಿ ಥೈರಾಯ್ಡು ಸೊ ಈ ಸಮಸ್ಯೆಗಳಿಗೆ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇದು ಪರಿಹಾರ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಸೊ ಈ ಹಂಡ್ರೆಡ್ ಪರ್ಸೆಂಟ್ ಇದು ಉಪಯೋಗ ಆಗುವಂಥ ವಸ್ತುವೇ ಸೊ ಇದನ್ನು ತಗೊಳ್ಳೋಂಥದ್ದು ಏನು ಜಾಸ್ತಿ ಕಾಸ್ಟ್ ಇರೋದಿಲ್ಲ ಇಲ್ಲಿ ಕ್ಯಾಂಪ್ಗಳು ಮಾಡೋ ಟೈಮಲ್ಲಿ ನಾವೇನು ಮಾಡ್ತಿದ್ದೀವಿ ಸೊ ಕಾಂಪ್ಲಿಮೆಂಟ್ರಿಯಾಗಿ ನಮ್ಮ ಕಂಪ್ನಿಯಿಂದ ಆಕ್ಸೆಸರೀಸ್ಗಳೆಲ್ಲ ನಾವು ಆ್ಯಡ್ ಮಾಡಿ ಕೊಡ್ತೀವಿ ಸೊ ಇದು ರೇಟೆಲ್ಲ ಹೇಳ್ತೀವಿ ನಾವು ಎಮ್ ಆರ್ ಪಿ ರೇಟೆಲ್ಲ ನಿಮಗೆ ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಬಟ್ ಇದು ಆನ್ಲೈನ್ ಪರ್ಚೇಸ್ ಮಾಡೋದಕ್ಕೆ ನಿಮಗೆ ಯಾವುದೇ ಥರ ಸೊ ಇದು ಫೆಸಿಲಿಟಿ ಇರೋದಿಲ್ಲ ಸೊ ಇದು ಬಂದು ನಮ್ಮಲ್ಲೇ ನೋಡಿಕೊಂಡು ನೀವು ಉಪಯೋಗಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗುತ್ತೆ ಸೊ ಬನ್ನಿ ಇನ್ನೂ ಏಳು ದಿನ ಕಾಲಾವಕಾಶ ಇದೆ ಬಂದು ಉಪಯೋಗಿಸ್ಕೊಳ್ಳಿ ಸೊ ಕಂಪ್ ಇಲ್ಲಿ ಏನು ಆರ್ಗನೈಸ್ ಮಾಡಿದ್ದಾರೆ ಅಂದರೆ ಇಲ್ಲಿ ನಮಗೇನು ಅವಕಾಶ ಕೊಟ್ಟಿದ್ದಾರೆ ಅದನ್ನು ನೀವೆಲ್ಲ ಉಪಯೋಗಿಸ್ಕೊಂಡ್ರೆ ನಿಮಗೂ ಒಂದು ಒಳ್ಳೆಯ ಆರೋಗ್ಯ ಸಿಗುತ್ತೆ ಅನ್ನೋ ಒಂದು ಭಾವನೆಯಿಂದ ನಾವು ಈ ಕ್ಯಾಂಪ್ನ ಮಾಡ್ತಾಯಿದ್ದೀವಿ ಥ್ಯಾಂಕ್ಸ್ ಇದು ಜೊತೆಗೆ ನಮ್ಮ ನನ್ನ ಸಹಾಯಕಿಯಾಗಿ ಆಶಾ ಅವರು ನಮ್ಮ ಜೊತೆಗಿದ್ದಾರೆ ಸೊ ನಾವು ಒಂದು ಟೀಮ್ ಆಗಿ ನಾವು ಇದನ್ನು ಕನ್ವರ್ಟ್ ಮಾಡಿಕೊಂಡು ಹತ್ತು ದಿನಗಳ ಕಾಲ ನಾವೆಲ್ಲ ಕಡೆನೂ ಕ್ಯಾಂಪ್ಗಳನ್ನ ವ್ಯವಸ್ಥೆ ಮಾಡಿ ಮಾಡ್ತಾ ಇದ್ದೀವಿ ಸೊ ಇದನ್ನು ಎಲ್ಲ ಕಡೆ ನಿಮಗೂ ಗೊತ್ತಿರೋರಿಗೆ ಎಲ್ಲ ಕಡೆ ತಿಳಿಸಿ ಸೊ ನಾವು ಅಲ್ಲೂ ಬಂದು ಮಾಡ್ಕೊಡೋಕ್ಕೆ ರೆಡಿ ಇರ್ತೀವಿ ದಯವಿಟ್ಟು ಓಕೆನಾ ಥ್ಯಾಂಕ್ ಯು ಟೆನ್ ಡೇಸ್ ನಮ್ಮ ಕ್ಯಾಂಪ್ ಇರೋದು ಸೊ ಇಲ್ಲಿ ಈಗ ಫಸ್ಟ್ ಡೇ ಒಂದು ಏಯ್ಟಿ ಮೆಂಬರ್ಸ್ ಬಂದಿದ್ರು ಸೊ ಈಗ ಆಲ್ರೆಡಿ ಈಗ ಫೋರ್ ಡೇಸಿಗೆ ಆಗಲೇ ಒನ್ ಫಿಫ್ಟಿ ಮೆಂಬರ್ಸ್ ರೀಚ್ ಆಗಿದ್ದಾರೆ ಸುಮಾರು ಈಗ ತ್ರೀ ಫೋರ್ ಡೇಸಿಂದ ರೆಗ್ಯುಲರಾಗಿ ತೊಗೊಳ್ತಾ ಇರೋರಿಗೆ ಎಲ್ಲ ಆಗ್ತಾ ಆಗ್ತಾಯಿದೆ ಸೊ ಕೆಲವರಿಗೆ ನೋವು ಜಾಸ್ತಿ ಆಗಿದೆ ಕೆಲವರಿಗೆ ನೋವು ಇರೋದು ಕಡಿಮೆ ಆಗಿದೆ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನೂ ಸುತ್ತಮುತ್ತ ಹಳ್ಳಿ ಜನಗಳೆಲ್ಲ ಸಾರ್ವಜನಿಕರು ಇದನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ ಪರ್ಸೆಂಟ್ ತಗೋಬಹುದು ಇವಾಗ ತಲೆನೋವು ಬಂದಿರುತ್ತಲ್ಲ ತಲೆನೋವು ಬಂದಾಗ ವಾಸಿ ಹೆಂಗಾಗಿರುತ್ತೆ ನಮ್ಗೆ ಫ್ರೀ ಆಗಿರುತ್ತಲ್ಲ ತಲೆನೋವು ಹಂಗೆ ನಮ್ಗೆ ಕೈ ನೋವು ಸಮೇತ ವಾಸಿ ಆಗಿದೆ ಫ್ರೀ ಆಗಿ ಮಾಡ್ತಾ ಇದ್ದಾರೆ ಎಲ್ಲ ಫ್ರೀ ಎಲ್ಲ ಫ್ರೀನೇ ಸಿ ರಾಜ್ಗೋಪಾಲ ಶೆಟ್ಟಿ ಅಂತ ಸಿ ರಾಜ್ಗೋಪಾಲ್ ಶೆಟ್ಟಿ ಅಂತ ಇಲ್ಲಿ ಬಂದಿಲ್ಗೆ ಪ್ರೋಗ್ರಾಮ್ ಚೆನ್ನಾಗಿದೆ ಅನುಕೂಲ ಚೆನ್ನಾಗಿದೆ ನಾಲ್ಕು ದಿನದಟ್ಟಿ ನಮಗೆ ಒಂದು ಐದು ವರ್ಷದಟ್ಟಿ ಇದು ಪರವಾಗಿಲ್ಲ ಚೆನ್ನಾಗಿದೆ ಇಲ್ಲ 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 ಯಾರು ಇಲ್ಲ ನಾವೆಲ್ಲ ಫ್ರಿಜ್ ಮಾತಾಡ್ಬೋದಾ ಮಿಷನ್ ತಗೋಬೋದು ಚೆನ್ನಾಗಿದೆ ಕಾಲವೂ ಮೇಲಾಗಿದೆ ಬಿ ಬಿ ಶುಗರು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಚೆನ್ನಾಗೈತೆ ತಗೋಬೋದು ಮಿಷನ್ ತಗೋಬೋದು